ನಮಸ್ಕಾರ. ಸೀರೀಸ್ 3ಯಲ್ಲಿ ನಾನು ನಿಮಗೆ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಸಾಕಷ್ಟು ಮಾತು ಹೇಳಿದೆ. ಅದಾದಮೇಲೆ ಹೌ ಟು ಇಂಪ್ರೂವ್ ಯುವರ್ ಸ್ಪೀಚ್ ಬೈ ರೆಡ್ಯೂಸಿಂಗ್ ಯುವರ್ ಸ್ಪೀಡ್ ಅದನ್ನು ತೋರಿಸ್ಕೊಟ್ಟೆ. ನೀವು ಇಂಗ್ಲಿಷ್ ಮಾತಾಡಕ್ಕೆ ಹೊರಟಾಗ ಬಿಗಿನರ್ಸ್ ಲೆವೆಲ್ ಅಲ್ಲಿ ಇದ್ದಾಗ ಅಥವಾ ನೀವು ಸರ್ ನಾನು ತುಂಬಾ ತಪ್ಪು ಮಾಡ್ತಾ ಇದ್ದೀನಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಫಸ್ಟ್ ರೀಸನ್ ಇಸ್ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್, ಸೆಕೆಂಡ್ ರೀಸನ್ ಇಸ್ ಬಿಕಾಸ್ ನೀವು ತುಂಬ ಫಾಸ್ಟ್ ಆಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಈ ಎರಡು ವಿಷಯನ ಟ್ಯಾಕಲ್ ಮಾಡಾಯಿತು. ಇವತ್ತು ಐ ಆಮ್ ಗೋನ್ ಟು ಟ್ಯಾಕಲ್ ಸಮಥಿಂಗ್ ವಿಚ್ ವಿಲ್ ಹೆಲ್ಪ್ ಯು ಇನ್ ಯುವರ್ ರಿಟನ್ ಯೂಸೇಜ್. ನೀವು ಬರೀಬೇಕಾದ್ರೆ ಸಾಕಷ್ಟು ತಪ್ಪುಗಳನ್ನ ಮಾಡ್ತೀರಾ. ಒಂದು ಜೀವನದಲ್ಲಿ 10th ಸ್ಟ್ಯಾಂಡರ್ಡ್ ಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ 240 ಎಕ್ಸಾಮ್ ಬರೆದಿರ್ತೀರಾ ಅಲ್ವಾ ನೀವು. ಆ 240 ಎಕ್ಸಾಮಲ್ಲಿ ಬರೋ ಮಾರ್ಕ್ಸು ನಿಮಗೆ ಬುದ್ಧಿ ಇದೆಯಾ ಅಥವಾ ಇಲ್ವಾ ಅಂತ ಬೇರೆಯವ್ರಿಗೆ ತೋರಿಸ್ಕೊಡತ್ತೆ. ಮಜಾ ಏನಂದ್ರೆ ನೀವು ಬರೆಯೋದಿದೆಯಲ್ಲ ವಾಟ್ ಟು ರೈಟ್ ಅದೇನದು ಲೆಸನ್ಸು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕಾದ್ರೆ ಹೌ ಟು ರೈಟ್ ಇದೆಯಲ್ಲ ಅಲ್ಲಿ ನೀವು ಮಿಸ್ ಮಾಡ್ಕೊಳ್ತೀರಾ. ಹೌ ಟು ರೈಟ್ ಅಂದ್ರೆ ಏನು? ಬರೆಯೋ ರೀತಿ. ಯಾವ ಟೀಚರ್ಗೂ ಈಗಿನ ಕಾಲದಲ್ಲಿ 40 ಪೇಜ್ ಆನ್ಸರ್ ಶೀಟ್ ಓದೋ ಅಷ್ಟು ಪೇಷನ್ಸ್ ಇಲ್ಲ. ಈಗಿನ ಕಾಲದಲ್ಲಿ ಇಂಟರ್ವ್ಯೂಸ್ ಅಲ್ಲೇ 5 ಪ್ರಶ್ನೆ ಕೇಳ್ತಿದ್ರಲ್ಲ ಮುಂಚೆ, ಈಗ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಹಳೆ ಕಾಲದಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಪ್ರಶ್ನೆಗೆ 20 ಮಾರ್ಕ್ಸ್ ಕೊಟ್ಬಿಟ್ಟು 5 ಪ್ರಶ್ನೆ ಕೇಳೋದು. ಈಗ ಫಸ್ಟ್ ಕ್ವೆಶ್ಚನ್ ಕ್ಯಾರೀಸ್ 97 ಮಾರ್ಕ್ಸ್. ಇಫ್ ಯು ಆರ್ ಅನೇಬಲ್ ಟು ಆನ್ಸರ್ ಇಟ್, ಅವ್ರು ಏನ್ ಮಾಡ್ತಾರೆ, ಪರ್ಸನಲ್ ನಿಮ್ಮ ರೆಸ್ಯೂಮೆ ಓದ್ಬಿಟ್ಟು ಯಾವ್ದಾದ್ರು ಒಂದು ಪರ್ಸನಲ್ ಆಸ್ಪೆಕ್ಟ್ ನೋಡ್ಬಿಟ್ಟು ವಾವ್ ಯು ಪ್ಲೇ ಚೆಸ್ ಡ್ಯಾಮ್ ಗುಡ್, ಓ ವಾವ್ ಯು ಆರ್ ಫ್ರಮ್ ಕೂಲ್ ಡ್ಯಾಮ್ ಗುಡ್, ಓ ವಾವ್ ಯು ನೋ ಮ್ಯೂಸಿಕ್ ಡ್ಯಾಮ್ ಗುಡ್ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಏನಂದ್ರೆ ಫೀಲ್ ಗುಡ್ ಫ್ಯಾಕ್ಟರ್, ಗೋಲ್ಡನ್ ಹ್ಯಾಂಡ್ ಶೇಕ್. ತುಂಬಾ ಟೈಮ್ ಇಲ್ಲ ನಮ್ಮ ಹತ್ರ. ನೀವು ತಪ್ಪು ಮಾಡ್ತಾ ಇದ್ರೆ ನಿಮ್ಮ ತಪ್ಪನ್ನ ನಾನು ನಿಮಗೆ ತೋರಿಸಿ ನನಗೆ ನಿಮಗೆ ವಾದ ವಿವಾದ ಆಗೋದು ಬೇಡ. ಅದ್ರ ಬದಲು ಚೆನ್ನಾಗಿ ಮಾತಾಡಿಸ್ಬಿಟ್ಟು ನಗ್ನಗ್ತಾ ನಿಮ್ಮನ್ನು ಕಳಿಸ್ಬಿಟ್ರೆ ಈಸಿ ಅಲ್ವಾ. ಇಟ್ಸ್ ಕಾಲ್ಡ್ ಗೋಲ್ಡನ್ ಹ್ಯಾಂಡ್. ಅದೇ ರೀತಿ ನಿಮ್ಮ ಬರವಣಿಗೆ ಚೆನ್ನಾಗಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀವಿ ನಾವು? ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಇವಾಗ ಡಾಕ್ಟರ್ ಹತ್ರ ಹೋದಾಗ ನೀವು ಹೇಳ್ತೀರಾ ಓಕೆ ಸರ್ ಡಾಕ್ಟರ್ ನಾನು ತುಂಬಾ ಕೆಮ್ತಾ ಇದ್ದೀನಿ ಏನ್ ಮಾಡೋದು ಅಂತ. ಡಾಕ್ಟರ್ ಫಸ್ಟ್ ನಿಮ್ಗೆ 2 ಪ್ರಶ್ನೆ ಕೇಳ್ತಾರೆ. ಡಿ ಯು ಸ್ಮೋಕ್ ಅಂತಾರೆ, ನೀವು ಎಸ್ ಅಂತೀರಾ. ಡಿ ಯು ಡ್ರಿಂಕ್ ಅಂತಾರೆ, ನೀವು ಎಸ್ ಅಂತೀರಾ. ಅದಾದ್ಮೇಲೆ ಡಾಕ್ಟರು ತುಂಬಾ ಕಷ್ಟಪಟ್ಟು ಒಳ್ಳೆ ರೀತಿಯಲ್ಲಿ ಅವರ ವೃತ್ತಿಗೆ ನ್ಯಾಯ ತೋರಿಸೋ ಹಂಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಅರ್ಥ ಏನೋ? ಕಾಳಜಿಯಿಂದ ಟ್ರೀಟ್ ಮಾಡಲ್ಲ. ನಿಮ್ಮ ಲೈಫ್ ಮೇಲೆ ನಿಮಗೆ ಕಾಳಜಿ ಇಲ್ಲ, ನಾನು ಯಾಕೆ ಒದ್ದಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಐ ಹ್ಯಾವ್ ಟು ಬಿ ಫೇತ್ಫುಲ್ ಟು ಮೈ ಪ್ರೊಫೆಷನ್. ನಾನು ಕಷ್ಟಪಟ್ಟು ನನ್ನ ಪ್ರೊಫೆಷನ್ಗೆ ದ್ರೋಹ ಮಾಡ್ದಲ್ಲೇ ಇರಬೇಕು. ಕಷ್ಟಪಟ್ಟು ನಾನು ದುಡಿಬೇಕು, ಕೆಲಸ ಮಾಡ್ಬೇಕು. ನೀವು ನನ್ನ ಎದುರುಗಡೆ ಬಂದಿರಾ ಸರ್ ಇದು 3 ದಿನಕ್ಕೆ 4 ಟ್ಯಾಬ್ಲೆಟ್ ಡೈಲಿ ತಗೊಳ್ಳಿ, 3 ದಿನ ತಗೊಳ್ಳಿ, ಬೆಳೆ ಆಮೇಲೆ ನೆಕ್ಸ್ಟ್ ವೀಕು ನೀವು 2 ಟ್ಯಾಬ್ಲೆಟ್ ತಗೊಳ್ಳಿ, ಒಂದು ನೈಟು ಒಂದು ಮಾರ್ನಿಂಗು ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತೀನಿ. ಗೊತ್ತಾಯ್ತಾ? ನಾನು ಜಾಸ್ತಿ ಒದ್ದಾಡಲ್ಲ. ಆಸ್ ಅ ಡಾಕ್ಟರ್ ನಾನೇನ್ ಮಾಡ್ತೀನಿ, ಐ ವಿಲ್ ಟ್ರೀಟ್ ಯು ವೆರಿ ವೆಲ್ ಬಟ್ ಐ ವಿಲ್ ನಾಟ್ ಬಿ ಕನ್ಸರ್ನ್. ನೀವು ಇಂಪ್ರೂವ್ ಆದ್ರ ಸೂಪರ್, ನೀವು ಇಂಪ್ರೂವ್ ಆಗಲಿಲ್ಲ not in my power to tell you first stop drinking and smoking man, not in my power. ನಾನು ಹೇಳಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಕರೆಕ್ಟ್? ಸೊ ಅದೇ ರೀತಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಹೌ ಟು ರೈಟ್ ಇದೆಯಲ್ಲ ವಾಟ್ ಟು ರೈಟ್, ಓದಿದ್ರೆ ನೀವು ದಾಟ್ತೀರಾ, ಓದದೇ ಇದ್ರೆ ಕಷ್ಟ ಆಗುತ್ತೆ. ಸಬ್ಸ್ಟೆನ್ಸ್ ಇಲ್ಲದೆ ಇದ್ರೆ ಎಷ್ಟು ಸ್ಟೈಲ್ ತೋರಿಸಿದ್ರು ಎಕ್ಸಾಮಿನೇಷನ್ ಪೇಪರಲ್ಲಿ ಕಷ್ಟ ಆಗುತ್ತೆ ಅಲ್ವಾ. ಟೀಚರ್ಸ್ ಆರ್ ಸ್ಮಾರ್ಟರ್ ದೆನ್ ಸ್ಟೂಡೆಂಟ್ಸ್. ಈಗಿನ ಕಾಲದಲ್ಲಿ ಸ್ಟೂಡೆಂಟ್ಸ್ ಆರ್ ಸ್ಮಾರ್ಟ್ ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ. ನೀವು ಯು ಆರ್ ಡೆಫಿನೆಟ್ಲಿ ಸ್ಮಾರ್ಟ್. ನಾನು ಎಷ್ಟೋ ಸತಿ ಕ್ಲಾಸಸ್ಸಲ್ಲಿ ನೋಡ್ತೀನಿ, ಟೀಚರ್ಸ್ ಪಾಠ ಮಾಡ್ತಾ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಹಿಂಗಿರ್ತಾರೆ. ಅವ್ರಿಗೆ ಗೊತ್ತು ಟೀಚರ್ ಎಲ್ಲಿ ನೋಡ್ತಿದ್ದಾರೆ ಅಂತ. ಬರ್ತಾ ಬರ್ತಾ ಟೀಚರ್ ಅವ್ರನ್ನ ನೋಡೋಕ್ಕೆ ಶುರು ಮಾಡ್ತಾರಲ್ಲ, ಅವ್ರ ಕಡೆ ತಿರುಗಿದಾಗ ಸ್ಟೂಡೆಂಟ್ ಸಡನ್ ಆಗಿ ಈ ಥರ ಮಾಡ್ತಾರೆ. ಅವಾಗ ನಾನು ಟೀಚರ್ನ ಅಬ್ಸರ್ವ್ ಮಾಡ್ತೀನಿ. ಟೀಚರ್ ಏನು ಮಾಡ್ತಾರೆ, ಆ ಸ್ಟೂಡೆಂಟ್ನ ನೋಡ್ತಾರೆ, ನೋಡ್ಬಿಟ್ಟು ಹಂಗೆ ಮಿಕ್ಕಿದ ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಆ ಸ್ಟೂಡೆಂಟ್ ಮೇಲೆ ಜಾಸ್ತಿ ಟೈಮ್ ಬರ್ಬಾದ್ ಮಾಡೋದು. ಅವಾಗ ನಾನೊಂದು 2 ಟೀಚರ್ಸ್ ಕೇಳಿದ್ದೀನಿ, ಸರ್ ದ ಗೈ ವಾಸ್ ಫೂಲಿಂಗ್ ಯು. ಅವಾಗ ಅವ್ರು ಹೇಳ್ತಾರೆ ನೋ ನೋ ಈಸ್ ನಾಟ್ ಫೂಲಿಂಗ್ ಮೀ, ಈಸ್ ಫೂಲಿಂಗ್ ಹಿಮ್ಸೆಲ್ಫ್ ಅಂತ. ನನ್ನನ್ನೇನು ಅವ್ರು ಏಮಾನಿಸ್ತಾ ಇಲ್ಲ, ನಾನು ಕಷ್ಟಪಟ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ದೀನಿ, ಯಾರ್ಯಾರು ಕೇಳಬೇಕೋ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಅವನೇನು ಅನ್ಕೊಂಡಿದ್ದಾನೆ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ, ಅವನ್ನ ನೋಡಿದಾಗ ಮಾತ್ರ ನನಗೆ ಅವ್ನು ಕಾಣಿಸ್ತಾನೆ ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ನಾನು ಬೇರೆಯವ್ರನ್ನ ನೋಡಿದಾಗ ಅವನ ಮೇಲೆ ಒಂದು ನಿಗಾ ಇರ್ತೀನಿ, ಗೊತ್ತಾಗತ್ತೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ನಾನು ಯಾಕೆ ಒದ್ದಾಡಬೇಕು. ಹಾಳಾಗೋಗ್ಲಿ ಅಂದ್ಬಿಟ್ಟಿರ್ತೀನಿ. ಅರ್ಥ ಆಗ್ತಿದ್ಯಾ ನಿಮಗೆ? ಪ್ಲೀಸ್ ರಿಮೆಂಬರ್, ಯು ಕೆನಾಟ್ ಚೀಟ್ ದ ಟೀಚರ್. ಕರೆಕ್ಟ್? ಟೀಚರ್ ಏನ್ ಮಾಡ್ತಾರೆ, ಅವ್ರು ನಿಮ್ಮನ್ನ ಎಕ್ಲಿಪ್ಸ್ ಮಾಡಿಬಿಡ್ತಾರೆ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ 4 ಡಿವಿಡಿಗಳು ಮತ್ತೆ ಕನ್ನಡದಿಂದ ಇಂಗ್ಲಿಷ್ ತೋರಿಸಿಕೊಡುವ ಪುಸ್ತಕ ಹಾಗೂ ಇಂಗ್ಲಿಷ್ ಟು ಇಂಗ್ಲಿಷ್ ಜೊತೆಗೆ ಪೆನ್ ಡ್ರೈವ್, 16 GB ಪೆನ್ ಡ್ರೈವ್, ಇಷ್ಟನ್ನು ನೀವು ಒಂದೇ ಬಾರಿಗೆ ಖರೀದಿಸಬಹುದು. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನನಗೆ ಫೋನ್ ಮಾಡಿ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತೆ ಅಡ್ವಾನ್ಸ್ಡ್ ಮತ್ತೆ ಪ್ರೊಫೆಷನಲ್ ಇಂಗ್ಲಿಷ್ ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದ್ರೆ ಇದಕ್ಕೆ ಬೆಲೆ ₹600. ನನಗೆ ಸಂಪರ್ಕಿಸಿ. 4 months ಕೋರ್ಸ್ನ ನೀವು ಜಯನಗರ ಅಥವಾ ಮಲ್ಲೇಶ್ವರಂ ಅಲ್ಲಿ ಮಾರ್ನಿಂಗ್ 7 o'clock ಇಂದ ನೈಟ್ 8:30 ತನಕ 1.5 ಗಂಟೆ ಯಾವ ಬ್ಯಾಚ್ ಬೇಕಾದ್ರೂ ಅಟೆಂಡ್ ಮಾಡಿ ನೀವು ಪರ್ಫೆಕ್ಟ್ ಮಾಡ್ಕೋಬಹುದು. 4 months ಟೈಮ್ ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ನೀವು 2 months ಅಥವಾ 1 month ಅಲ್ಲಿ ಕೂಡ ಬೆಳಗಿಂದ ರಾತ್ರಿ ತನಕ ಕೂತ್ಕೊಂಡು ಕಲಿಯಬಹುದು. ಈ ಕ್ಲಾಸಸ್ ಜಯನಗರ್ ಆಪೋಸಿಟ್ NMKRV ಕಾಲೇಜ್ ಹಾಗೂ ಮಲ್ಲೇಶ್ವರಂ ಆಫ್ಟರ್ 11th cross ಸಂಪಿಗೆ ಮೇನ್ ರೋಡ್ ಅಲ್ಲಿ ಇದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ.